ಆತ್ಮೀಯರೇ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆ್ಯಕ್ಟರ್ನ ನೋಡಿರ್ತೀರಾ ಆ್ಯಂಕರನ್ನ ನೋಡಿರ್ತೀರಾ ಮೆಂಟರ್ನ ನೋಡಿರ್ತೀರಾ ಟ್ರೈನರ್ನ ನೋಡಿರ್ತೀರಾ ಇನ್ಫ್ಲೂಯೆನ್ಸರ್ಸ್ನೂ ನೋಡಿರ್ತೀರಾ ಹಾಗೆ ಎಲ್ಲ ಪ್ಯಾಕೇಜ್ ಇರುವಂತಹ ಒಬ್ಬ ಪರ್ಸನ್ನ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಇದ್ದೀನಿ ಅವರೇ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಆ್ಯಂಕರಿಂಗ್ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಆಂಕರಿಂಗ್ ಅಂದರೆ ನಿರೂಪಣೆ ನಿರೂಪಣೆ ಮಾಡಬೇಕಂದ್ರೆ ಚೆನ್ನಾಗಿ ಮಾತು ಕಲಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಆಂಕ್ರರ್ ಆಗಿ ಬಂದಂತಹ ಆ ವರ್ಷಗಳು ಆ ಸಂದರ್ಭ ಅವತ್ತಿಗೂ ಮತ್ತು ಇವತ್ತಿನ ಈ ಕಾಲಕ್ಕೂ ವ್ಯತ್ಯಾಸ ಏನು ಆವಾಗ ನಾವೇ ಕಲ್ತ್ಕೊಂಡು ನಾವೇ ಒದ್ದಾಡಬೇಕಾಗಿತ್ತು ಇವಾಗ ನಮ್ಮಂಥವ್ರು ಇದ್ದಾರೆ ಹೇಳ್ಕೊಡೋಕ್ಕೆ ನಮ್ಮಂಥವ್ರು ನಾನು ಹತ್ತು ವರ್ಷದಲ್ಲಿ ಕಲ್ತಿದ್ದನ್ನ ಎರಡು ಮೂರು ದಿನದಲ್ಲಿ ಹೇಳ್ಕೊಟ್ಬಿಡ್ತೀವಿ ಹೌದು ಸರ್ ಹಾಗೆ ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ನಾವು ನೋಡಿದಾಗ ಇವಾಗ ಒಬ್ಬ ಆಂಕರ್ ಪ್ರಿಪೇರ್ ಆಗಬೇಕಂತ ಹೇಳಿದ್ರೆ ಸೋರ್ಸಸ್ ಸ್ಟಫ್ ಅವೈಲಬಲ್ ಇದೆ ಸರ್ ನಿಮ್ಮ ಕಾಲದಲ್ಲಿ ಒಂದು ಪ್ರಿಪ್ರೇಷನ್ಗೆ ಹೇಗೆ ತಯಾರಿ ನಡೆಸ್ತಾ ಇದ್ರಿ ಫಾರ್ಟಿ ಮಿನಿಟ್ಸ್ ಪ್ರೋಗ್ರಾಮ್ಗೆ ಫೋರ್ ಟು ಏಟ್ ಅವರ್ಸ್ ಪ್ರಿಪೇರ್ ಆಗ್ತಾ ಇದೆ ನಾನು ಓಕೆ ಸರ್ ಇವಾಗಿನ ಒಂದು ಕಾಲ ಅಂದರೆ ಕಾಂಪಿಟೇಟಿವ್ ವರ್ಡ್ ಇವಾಗ ಆಂಕರರ್ಸ್ ತುಂಬ ಕಾಂಪಿಟೇಷನ್ ನಡೀತಾ ಇದೆ ಆಗಿನ ಕಾಲದಲ್ಲಿ ಹೇಗಿತ್ತು ಸರ್ ಸಿ ಒಂದು ನಿರೂಪಣೆ ಆಗ ಆರಂಭ ಆಗಿ ಅದು ಕಾರ್ಯಕ್ರಮಗಳಲ್ಲಿ ನಿರೂಪಕರು ಮಿಂಚೋದಕ್ಕೆ ಆರಂಭ ಮಾಡಿದರು ಆ ರೀತಿ ಆ ಟೈಮಲ್ಲಿ ಮಿಂಚಿದವರಲ್ಲಿ ನಾನು ಒಬ್ಬ ನನಗೂ ನನ್ನದೇ ಆದ ರೀತಿಯಲ್ಲಿ ಬೇಡಿಕೆ ಇತ್ತು ಸೊ ಈಗ ಏನಾಗಿದೆ ಮೀಡಿಯಾಗಳು ಬಂದಿರೋದರಿಂದ ಹೊಸ ಆಯಾಮ ಬಂದಿದೆ ಆರ್ಜೆಗಳು ಬಂದಿದ್ದಾರೆ ವಿಡಿಯೋ ಜಾಕಿಗಳು ಬಂದಿದ್ದಾರೆ ನ್ಯೂಸ್ ರೀಡರ್ಸು ಅಥವಾ ನ್ಯೂಸ್ ಚಾನಲ್ಸ್ಗಳಲ್ಲಿ ಅಥವಾ ಇಂಟ್ರವ್ಯೂಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವಕಾಶ ಸ್ವಲ್ಪ ಅವಾಗ ಇರಲಿಲ್ಲ ಕಡಿಮೆ ಇತ್ತು ಇವಾಗ ಜಾಸ್ತಿ ಇದೆ ಸರ್ ನೀವು ಈ ಕ್ಷೇತ್ರಕ್ಕೆ ಬಂದ ಒಂದು ಆಂಕರರ್ ಆಗಿ ಆಂಕರರ್ ಆಗಿದ್ದಂತಹವರು ಮೆಂಟರ್ ಆಗಿದ್ದು ಹೇಗೆ ಮತ್ತೆ ಈ ಆತರ್ ಆಗಿದ್ದು ಹೇಗೆ ಪುಸ್ತಕ ಆಂಕರ್ ಆಗಿದ್ದು ಮಾತಾಡ್ತಾ ಮಾತಾಡ್ತಾ ಬೇರೆ ಬೇರೆ ಪ್ರೋಗ್ರಾಮಿಗೆ ಕರಿತಾ ಬಂದ್ರು ಕರಿತಾ ಬಂದ್ರು ಮಾತಾಡ್ಕೊಂಡು ನಿರೂಪಣೆ ಮಾಡ್ತಾ ಒಂದ್ಸಾವಿರ ಪ್ರೋಗ್ರಾಮ್ ಆಗೋಯ್ತು ಆಮೇಲೆ ಜೆ ಅಂತ ಒಂದು ಆರ್ಗನೈಸೇಷನ್ ಸೇರಿದೆ ಅಲ್ಲಿ ಟ್ರೈನರ್ಸು ಟ್ರೈನಿಂಗ್ ಗಮನಿಸ್ದಾಗ ನಾನು ಟ್ರೈನರ್ ಆಗಬೇಡ್ದು ಅಂತ ಅನ್ನಿಸ್ತು ಹಾಗಾಗಿ ಟ್ರೈನಿಂಗ್ ಲ್ಯಾಡರ್ ಕ್ಲೈಮ್ ಮಾಡ್ತಾ 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 ನಾನು ಏಯ್ ದಿಸ್ ಈಸ್ ಮೈ ಏರಿಯಾ ಅಂತ ಅನ್ನಿಸ್ತು ಗೌರ್ಮೆಂಟ್ ಜಾಬ್ ಬಿಟ್ಟು ಹಾಕ್ಬಿಟ್ಟು ಫುಲ್ ಟೈಮ್ ಟ್ರೈನರ್ ಆದೆ ಆ ಥರ ಮಾತಾಡ್ತೀನಲ್ಲ ಅಂತ ಮಾತಿನ ಬಗ್ಗೆಯೇ ನುಡಿಗೆ ನುಡಿ ಪುಸ್ತಕ ಬರ್ದೆ ಆ ಪುಸ್ತಕಕ್ಕೂ ಜನ ಅಕ್ಸೆಪ್ಟ್ ಮಾಡಿಬಿಟ್ರು ಸರ್ ನೆಕ್ಸ್ಟ್ ಪುಸ್ತಕ ಯಾವಾಗ ಬರೀತೀರಾ ಅಂತ ಕೇಳೋಕೆ ಶುರು ಮಾಡಿದ್ರು ಬರೆಯೋಕ್ಕೆ ಶುರು ಮಾಡಿದೆ ಸರ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಂಟೋರಿಂಗ್ ಮಾಡ್ತಾರೆ ಅಪ್ ಮಾಡ್ತಾರೆ ಸ್ಟೂಡೆಂಟ್ಸ್ನ ಸೊ ಹಾಗಾದರೆ ಆ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಬರಬೇಕಂದ್ರೆ ಕ್ರೈಟೇರಿಯಾ ಏನಿರಬೇಕು ಸರ್ ಕಲಿಬೇಕು ಅನ್ನೋ ಮನಸ್ಸಿರಬೇಕು ನಾನು ಬೇರೆಯವ್ರಿಗಿನ ಕಡಿಮೆ ಚಾರ್ಜ್ ಮಾಡ್ತೀನಿ ಒಂದು ಸ್ವಲ್ಪ ಫೀಸ್ ಕೊಡಬೇಕು ಯಾಕೆ ನಾನು ಪ್ರೊಫೆಷನ್ ಇದೆ ಸೊ ಸುಮಾರು ಜನ ಅದನ್ನು ಅರ್ಥ ಮಾಡ್ಕೋಬೇಕು ಪ್ರೊಫೆಷನಲ್ ಅಂದಾಗ ಸ್ವಲ್ಪನಾದರೂ ಕಾಣಿಕೆ ಕೊಟ್ಟು ಬಂದರೆ ಒಳ್ಳೆಯದು ಅಂತ ಸರ್ ಈ ವಿಷಯ ನನಗೆ ಸಕ್ಸಸ್ ಅನ್ನು ತಂದು ಕೊಡ್ತು ಅಂತ ನೀವು ಏನೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಸಕ್ಸಸ್ ಡೆಫಿನಿಷನ್ ನಾವು ನಾವೊಂದು ನಮಗೆ ಇಷ್ಟವಾದ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥದ್ದು ಜನ ಚಪ್ಪಾಳೆ ತಟ್ಟೋದಾಗಿರ್ಬೋದು ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು ಈಗ ಗಿರೀಶ್ ಕಾರ್ನಾಡ್ ಅಂತವರು ಜಯಪ್ರಕಾಶ್ ಮಾರ್ವಲಸ್ ಇಂಟ್ರವಿಯರ್ ಅಂದರು ಸೊ ಇಟ್ಸ್ ಎ ವೆರಿ ಬಿಗ್ ಅವಾರ್ಡ್ ಫಾರ್ ಮೀ ಸುಧಾಮೂರ್ತಿ ಮಾರ್ವಲ್ ಎಸ್ ಅಂದರು ಡಾಕ್ಟರ್ ಮಾಸ್ಟಿ ರಣಯ್ಯ ಈಸ್ ಒನ್ ಆಫ್ ದಿ ಬೆಸ್ಟ್ ಇಂಟರ್ವಿಯರ್ ಐರ್ ಸೀನ್ ಅವರು ಅವ್ರ ಮನೆಗೆ ಹೋಗ್ತಿದ್ದಂಗೆ ಅವ್ರ ವೈಫನ್ನು ರೀ ಇವತ್ತು ನಿಮ್ಮ ಎಷ್ಟು ಜನ ಇಂಟ್ರ್ ಮಾಡಾರೋ ಅಷ್ಟು ಜನಕ್ಕಿಂತ ಜೈಪ್ರಕಾಶ್ ಮಾಡಿದ್ದೇ ಬೆಸ್ಟು ಅಂದರು ಸೊ ದೀಸ್ ಆರ್ ಆಲ್ ಅವಾರ್ಡ್ಸ್ ಫಾರ್ ಮೀ ದೆನ್ ಆವಾಗೇನು ಅನಿಸುತ್ತೆ ನಮಗೆ ಸಕ್ಸಸ್ ಅನಿಸುತ್ತೆ ಈಗ ಪುಸ್ತಕ ಓದಿದಾಗ ಸೋಲುಗಳಿಗೆ ಅಂಜಿದ್ರಿ ಓದಿದ್ವಿ ಸಾರ್ ಸ ಮೇಲೆ ಓದಿದ್ವಿ ಸಾರ್ ಸೂಯಿಸೈಡಲ್ ಟೆಂಡೆನ್ಸಿಯಿಂದ ವಾಪಸ್ ಬಂದ್ವಿ ಸಾರ್ ಇನ್ನೇನಿರಬೇಕು ಅಲ್ಲಿ ಗೊತ್ತಾಗ್ತದೆ ಸಕ್ಸಸ್ಸು ನಿಮ್ಮ ಅನುಕ್ಷಣ ಅನುಭವಿಸಿ ಓದ್ದೆ ಸರ್ ನಾವು ಇನ್ನೊಂದು ಐದು ವರ್ಷ ಮುಂಚೆ ಸಿಕ್ಕಿದ್ರೆ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಇನ್ನೂ ಚೆನ್ನಾಗಿ ಮಾಡ್ತಿದ್ವಿ ಅಂತ ನಮ್ಗೆ ಹೇಳೋರು ಸೊ ಐ ಥಿಂಕ್ ದಟ್ಸ್ ಸಕ್ಸಸ್ಫು ಮೀ ಸರ್ ಈಗಿನ ಯೂತ್ಸ್ ಈ ಮೀಡಿಯಾ ಕಡೆ ತುಂಬ ಆಕರ್ಷಿತರಾಗಿದ್ದಾರೆ ಅದರಿಂದಲೇ ಆಂಕರಿಂಗ್ ಅಂದರೆ ಬಹಳ ಜನ ನಾನು ಆಗಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿರ್ತಾರೆ ಅವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸಿ ನೀವು ನೂರು ಜನದಲ್ಲಿ ಒಬ್ಬರೇ ಸಕ್ಸಸ್ ಆಗಿರೋದು ಅವರೊಬ್ಬರು ನೋಡಿಕೊಂಡು ನಾನು ಅದೇ ಥರ ಆಗೇ ಹಾಕ್ತೀನಿ ಇನ್ನು ಗ್ಯಾರಂಟಿ ಇಲ್ಲ ಅದು ಫಿಲಮ್ ಹೀರೋ ಹೀರೋಯಿನ್ಗೂ ಆ್ಯಕ್ಟ್ರ್ ಆಗಬೇಕು ಅನ್ನೋರು ಸುಮಾರು ಜನಕ್ಕೆ ನಾನು ಆಗಿಬಿಡ್ಬೇಕು ಅನ್ಕೊತಾರೆ ಸೊ ಸಕ್ಸಸ್ ರೇಟ್ ನೋಡಬೇಕಾಗ್ತದೆ ನಾನು ಅದರಲ್ಲಿ ಎಷ್ಟು ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ಆಗ್ತದೆ ಮನೆ ಕಡೆ ಸಪೋರ್ಟ್ ಹೀಗಿದೆ ಅಥವಾ ನಾನು ಈ ರೀತಿಯ ಒಂದು ಪ್ರೊಫೆಷನ್ ಅಥವಾ ಪ್ಯಾಷನ್ ಅಫ್ ಹೆಚ್ಚು ಮಾಡೋದಕ್ಕೆ ಯಾವ ಥರದ ಸಪೋರ್ಟ್ ಇದೆ ಇವೆಲ್ಲ ನೋಡಿಕೊಂಡು ಯುವಕರು ಮುನ್ನುಗ್ಗಬೇಕಾಗತ್ತೆ ಅದು ಇಲ್ಲದೇ ಏನಾಗುತ್ತೆ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ನೋಡಬೇಕಾಗ್ತದೆ ಆಮೇಲೆ ತುಂಬ ಕಷ್ಟಪಟ್ಟುಬಿಟ್ಟು ಎಷ್ಟೊಂದು ಜನ ಕೇರ ಫುಟ್ಪಾತ್ ಆಗಿಬಿಡ್ತಾರೆ ಮತ್ತು ನಾನು ಕಣ್ಣಾರೆ ಎಷ್ಟೊಂದು ಜನ ನೋಡಿದ್ದೇನೆ ಆ ಥರ ಆ ಒಂದು ದೃಷ್ಟಿಯಿಂದ ಯಾವುದಾದ್ರು ಆಗಿ ಬಟ್ ಬೇಸಿಕಲಿ ಬೇಸಿಕ್ ಫಸ್ಟ್ ನಂಬರ್ ಒನ್ ಕಾಮನ್ ಸೆನ್ಸ್ ಇರಲಿ ಎಲ್ಲ ಎಲ್ಲೇ ಹೋಗಲಿ ಎರಡನೇದು ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಅರ್ಥ ಮಾಡಿಕೊಂಡು ನಮ್ಮ ಲೈವ್ಲಿವುಡ್ಗೆ ಬೇಸಿಕಲಿ ಮಾಡಿಕೊಂಡು ಪ್ರಯತ್ನಗಳು ಮಾಡ್ತಾ ಹೋದರೆ ಅದಕ್ಕೆ ಸ್ವಲ್ಪ ಪುಷ್ ಜಾಸ್ತಿ ಇರುತ್ತೆ ಅಂತ ನನಗನ್ಸುತ್ತೆ ಇಲ್ಲದಿದ್ದರೆ ನಮಗೆ ತಿಂಗಳಾದರೆ ಖರ್ಚಿಗೆ ಇರೋ ಇರೋದಿಲ್ಲ ಅವಾಗ ಬೇರೆ ಬೇರೆಯವ್ರ ಹತ್ರ ಕೇಳಬೇಕಾಗ್ತಾ ಇರುತ್ತೆ ಅದು ಇನ್ನೊಂಥರ ಅವ ಮನೆಗೆ ಯಾಕಾದರೂ ಬಂದು ಎಂದ್ಬಿಟ್ಟು ತುಂಬ ಜನ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಆ ರೀತಿ ಆಗೋದು ಬೇಡ ಅಂತ ಆದರೆ ಯಾರೇ ನಿಜವಾಗಿ ಇಷ್ಟನೇ ಇದೆ ಅವರು ವೆಯ್ಟ್ ಮಾಡ್ತಾರೆ ನಿರಂತರ ಪ್ರಯತ್ನ ಪಡ್ತಾರೆ ನಮ್ಮಂಥರ ಹತ್ರ ಕೋರ್ಸ್ ಮಾಡ್ತಾರೆ ಕಲ್ತ್ಕೊಂಡು ಕಲ್ತ್ಕೊಂಡು ಆ ಕ್ಷೇತ್ರನ ಅರ್ಥ ಮಾಡಿಕೊಂಡು ಎಸ್ ದಿಸ್ ಈಸ್ ಮೈ ಏರಿಯಾ ಅಂತ ಅಂದ್ಕೊಂಡು ಮುಂದೆ ಬಂದರೆ ಒಂದಲ್ಲ ಒಂದು ದಿನ ಗ್ಯಾರಂಟಿ ಲಾಭ ಇದೆ ಯಶಸ್ಸಿದೆ ಆತ್ಮೀಯರೇ ಇಷ್ಟೊತ್ತು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ನಮ್ಮ ಜೊತೆ ಇದ್ದು ಆಂಕರಿಂಗ್ ಅಂದರೆ ಏನು ಹೇಗೆ ಮಾಡೋದು ಅದಕ್ಕೆ ಏನೇನು ನಾವು ಪ್ರಿಪ್ರೇಷನ್ ಮಾಡಿಕೊಳ್ಬೇಕು ಒಬ್ಬರ ಗೈಡೆನ್ಸ್ ಎಷ್ಟು ಅವಶ್ಯಕತೆ ಅನ್ನೋದ್ರ ಬಗ್ಗೆ ಮಾತಾಡಿದರು ಇಷ್ಟೊತ್ತು ನಮ್ಮ ಟಿಗೆ ಸರ್ ಇದ್ದರು ಅವ್ರಿಗೆ ಧನ್ಯವಾದಗಳನ್ನ ಧನ್ಯವಾದ ಕೊನೆಯಲ್ಲಿ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಹೇಳಿಬಿಡಬೇಕು ಸಮೇತ ನಮ್ಮ ಆನ್ಲೈನ್ ಕ್ಲಾಸ್ ಸೇರಿದ್ದಾರೆ ಅವ್ರಿಗೊಂದು ಅಸೈನ್ಮೆಂಟ್ ಕೊಟ್ಟೆ ಅದಕ್ಕೋಸ್ಕರ ಇಂಟ್ರ್ಯೂ ಮಾಡಿದ್ದಾರೆ ನೀವು ಆನ್ಲೈನ್ ಕ್ಲಾಸ್ ಸೇರಿ ನಮ್ಮನ್ನು ಇಂಟ್ರ್ಯೂ ಮಾಡಬಹುದು ಅಥವಾ ಬೇರೆ ಬೇರೆ ಅವಕಾಶಗಳು ಸಿಕ್ತ ಅಂತ ಒಂದೆರಡು ಮಾತು ಹೇಳ್ಬಿಡಿ ಯಾಕಂದ್ರೆ ನೀವು ಮೂರು ಡೇ ಡೇಸ್ ಆನ್ಲೈನ್ ಜೊತೆಗೆ ಇವತ್ತು ಬೇರೆ ಈ ರೆಕಾರ್ಡಿಂಗ್ ಮಾಡೋದಿನ ಒಂದು ಕಾಲೇಜು ಕೆಆರ್ಪುರ ವೆಂಕಟೇಶ್ವರ ಕಾಲೇಜ್ಗೆ ನನ್ನ ನೇರವಾಗಿ ಕೂಡ ನೋಡಿಬಿಟ್ರಿ ಹೌದು ಸರ್ ಮೂರು ಒಂದು ಹೇಳ್ಬೇಕಂದ್ರೆ ಒಂದು ಪ್ರಾಕ್ಟಿಕಲ್ ಒಂದ್ ಥಿಯರಿ ಕ್ಲಾಸ್ ಇನ್ನೊಂದು ಇಂಪ್ಲಿಮೆಂಟೇಷನ್ ಪಾರ್ಟ್ ಅಂತಾನೆ ಹೇಳ್ಬೋದು ಮೂರಲ್ಲೂ ತುಂಬ ವ್ಯತ್ಯಾಸ ಇದೆ ಆನ್ಲೈನ್ ಕ್ಲಾಸಲ್ಲಿ ಏನಾಗುತ್ತೆ ನಾವು ಆನ್ಲೈನ್ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಡಿಸ್ಕಷನ್ ಮಾಡ್ತೀವಿ ಆ ಡಿಸ್ಕಷನಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಹೇಗೆ ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸರ್ ಹೆಚ್ಚು ಗಮನ ಕೊಡ್ತಾರೆ ಅದರ ಮತ್ತು ಕಂಟೆಂಟ್ ಅದಕ್ಕೆ ಒತ್ತು ಕೊಡ್ತಾರೆ ಸರ್ ಹಾಗೆ ನಾವು ಆಫ್ಲೈನ್ ಸೆಷನ್ ಬಂದಾಗ ಅವತ್ತಿನ ಟಾಪಿಕ್ ಉದಾಹರಣೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರಬಹುದು ಅಥವಾ ನಾವು ನಿಂತ್ಕೋ ಮಾಡುವಂತಹ ಯಾವುದೇ ಒಂದು ಗೆಸ್ಚರ್ ಪೋಸ್ಚರ್ ಬಗ್ಗೆ ಮಾತಾಡೋದಿರ್ಬೋದು ಓವರ್ ಆಲ್ ಬೇರೆ ಯಾವುದೋ ಒಂದು ಟಾಪಿಕನ್ನು ಇಟ್ಕೊಂಡಿರ್ತಾರೆ ಸರ್ ಅದರಲ್ಲಿ ಓವರ್ ಆಲ್ ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡ್ತಾರೆ ಕ್ಲೀನ್ ಆಗಿ ಮತ್ತೆ ಆ ಕ್ಷಣಕ್ಕೆ ಅದನ್ನು ತಿದ್ದುತ್ತಾರೆ ಇದು ತುಂಬ ಸರಿನ ಸ್ಪೆಷಾಲಿಟಿ ಅಂತ ನಾನು ಹೇಳ್ಬೋದು ನನಗೆ ತುಂಬ ಇಷ್ಟ ಇನ್ನು ಮೂರು ದಿನದ ವರ್ಕ್ಶಾಪನ್ನು ನಾವು ಏನ್ಷಂಟ್ ಸ್ಕೂಲ್ ಆಫ್ ವಿಸ್ಡಮಲ್ಲಿ ಅಟೆಂಡ್ ಮಾಡಿದೆ ಅದೊಂದು ಸ್ವರ್ಗನೇ ಆದ ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ಅಲ್ಲಿ ಸರ್ ಮೂರು ದಿನಕ್ಕೆ ಈಗ ನೀವು ಎಲ್ಲಿ ಉಜ್ರೆಯಲ್ಲೆಲ್ಲ ಹೋಗ್ತಿರಲ್ಲ ಏನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳೋಣ ಹೆಲ್ತ್ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಗ್ರೂಮಿಂಗ್ ಮಾಡ್ಕೊಳ್ಳಿಕ್ಕೆ ಹಾಗೆ ಇಲ್ಲಿ ಸರ್ ಅಷ್ಟೇ ಪ್ರತಿಯೊಂದನ್ನು ಆಯಾ ಸ್ಟಫು ಇವತ್ತು ಮಾರ್ನಿಂಗ್ ಇದನ್ನು ಹೇಳ್ಕೊಡ್ಬೇಕು ನೆಕ್ಸ್ಟ್ ಇದು ನೆಕ್ಸ್ಟ್ ಇದು ಕಂಪ್ಲೀಟ್ ತ್ರೀ ಡೇಸ್ಗೆ ಪ್ಯಾಕೇಜ್ ಸೂಪರಾಗಿತ್ತು ಹಾಗೆ ನಾವು ತುಂಬ ಕಲಿತೀವಿ ಅಲ್ಲಿ ನಮಗೆ ನಮ್ಮನ್ನು ನಾವು ಅರ್ಥಕೊಳ್ಳೋದಕ್ಕೆ ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವರ್ಕ್ಶಾಪ್ ಅದು ಥ್ಯಾಂಕ್ ಯು ವೀಕ್ಷಕರೇ ನಿಮಗೆ ಕುತೂಹಲ ಇರ್ತದೆ ಯಾವಾಗ ಆನ್ಲೈನ್ ಸೇರ್ಬೋದು ಇವತ್ತೇ ಸೇರ್ಬೋದು ಕಂಡ್ರೆ ನೈನ್ ತ್ರೀ ಫೋರ್ ಒನ್ ಟು ಫೈವ್ ನೈನ್ ಸಿಕ್ಸ್ ಸೆವೆನ್ ಅಥವಾ ನೈನ್ ಸಿಕ್ಸ್ ತ್ರೀ ತ್ರೀ ಸಂಪರ್ಕ ಮಾಡಿ ಆಮೇಲೆ ನೆಕ್ಸ್ಟ್ ಒನ್ ಡೇ ಆಫ್ಲೈನ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮೇಲೆ ಮೇ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ನಿಂಗ್ ಟೆನ್ ಎ ಎಮ್ ಟು ಸಿಕ್ಸ್ ಪಿ ಎಮ್ ತಲಗಟ್ಪುರ ಬೆಂಗಳೂರಿನಲ್ಲಿರುವಂತಹ ನಮ್ಮ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಚೇರಿನಲ್ಲಿ ನಡೆಯುತ್ತೆ ಹಾಗೆ ಸಮಿತಿ ಹೇಳಿದ್ರಲ್ಲ ಮೂರು ದಿನ ಕ್ಯಾಂಪ್ ಅಟೆಂಡ್ ಮಾಡಿದೆ ಅವರು ನಾಲ್ಕನೇ ಕ್ಯಾಂಪ್ ಅಟೆಂಡ್ ಮಾಡಿದ್ದು ಐದನೇ ಕ್ಯಾಂಪ್ ಯಾವಾಗ ನಡೆಯತಾ ಇದೆ ಗೊತ್ತಾ ಮೇ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಡಮ್ನಲ್ಲಿ ಮೂರು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಸಮಯವನ್ನ ಕಳೆದು ಕಲಿಯುವ ಹಬ್ಬವನ್ನ ನೀವು ವಾತಾವರಣ ನಿರ್ಮಾಣ ಮಾಡಬೇಕು ಅಂದ್ರೆ ಬನ್ನಿ ಏನಂತೀರಿ ನಾನು ಬರ್ತೀನಿ ನೀವು ಬನ್ನಿ ಯು ಯು ನಮಸ್ಕಾರ